ಕಾನಾಪುರ ಅಭಿವೃದ್ಧಿಗಾಗಿ ಅಂಜಲಿ ನಿಂಬಾಳ್ಕರ್ ಅವರು ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ. ಬೆಳಗಾವಿಯಲ್ಲಿ ಇಂದಿನಿಂದ 10 ದಿನಗಳ ಕಾಲ ಅಧಿವೇಶನ ನಡೆಯುತ್ತೆ. ಇನ್ನು ಕಾನಾಪುರ ಅಭಿವೃದ್ಧಿಗಾಗಿ ಮತ್ತು ಅಂಜಲಿ ನಿಂಬಾಳ್ಕರ್ ನೇತೃತ್ವದಲ್ಲಿ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಕ್ಷೇತ್ರದ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಶಾಸಕಿ ಪಾದಯಾತ್ರೆಯನ್ನು ನಡೆಸ್ತಾ ಇರುವುದು. ಈ ಒಂದು ಪಾದಯಾತ್ರೆಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಕೂಡ ಭಾಗವಹಿಸಿದ್ದಾರೆ. ಅಕಾಲಿಕ ಮಳೆಯಿಂದ ಅಂದ್ರೆ ಸಾಕಷ್ಟು ಕಾನಾಪುರದ ನೆರೆ ಪರಿಹಾರಕ್ಕಾಗಿ ಆಗ್ರಹಿಸಿ ರೀತಿಯಾಗಿ ಪಾದಯಾತ್ರೆಯನ್ನ ಹಮ್ಮಿಕೊಂಡಿರುವಂತದ್ದು. ಅಕಾಲಿಕ ಮಳೆಯಿಂದ ಭತ್ತದ ಬೆಳೆ ನಾಶವಾದಂತಹ ಹಿನ್ನೆಲೆಯಲ್ಲಿ ಗುಂಟೆಗೆ ಕೇವಲ 67 ರೂಪಾಯಿ ಪರಿಹಾರವನ್ನ ಸರ್ಕಾರ ನೀಡಿತು. ಸರ್ಕಾರದ ವಿರುದ್ಧ ಎಸ್ ತಲೆ ಮೇಲೆ ಭತ್ತದ ಹೊರೆ ಹೊತ್ತು ಪ್ರತಿಭಟನೆಯನ್ನ ಮಾಡಲಿಕ್ಕೆ ಕೂಡ ಮುಂದಾಗ್ತಾ ಇರುವಂತದ್ದು. ಈ ಒಂದು ಪಾದಯಾತ್ರೆಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಕೂಡ ಭಾಗಿಯಾಗಿದ್ದಾರೆ. ಹಾಗೆ ಕಾಂಗ್ರೆಸ್ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಸಾಥ್ ನೀಡಿದ್ದಾರೆ. ಗಣೇಶ್ ಸರ್ ಮೊಬೈಲ್ ಅವಾಗ ಹಾಕಿದ್ದಿಲ್ಲ. ಗಣೇಶ್ ಸರ್ ಸ್ವಲ್ಪ ಕೊಚ್ಚ ಮೊಬೈಲ್ ಇದೆಯಲ್ಲ ಅಪ್ಪ ಅವಾಗ ಹಾಕಿದ್ದಿಲ್ಲ. ಇವತ್ತು ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಹಿನ್ನೆಲೆ ಖಾನಾಪುರ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಆಗ್ರಹಿಸಿ ಇವತ್ತು ಕಾಂಗ್ರೆಸ್ ಶಾಸಕಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ. ಜೊತೆಗೆ ಈ ಒಂದು ಪಾದಯಾತ್ರೆಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಕೂಡ ಭಾಗಿಯಾಗಿದ್ದಾರೆ. ಹಾಗೆ ಕಾಂಗ್ರೆಸ್ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಸಾಥ್ ನೀಡ್ತಾ ಇರುವಂತದ್ದು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಈಗಾಗಲೇ ಬೆಳಗಾವಿ ಜಿಲ್ಲೆಯ ಖಾನಾಪುರ ಪಟ್ಟಣದ ಶಿವಾಜಿ ವೃತ್ತದಿಂದ ಪಾದಯಾತ್ರೆ ಆರಂಭವಾಗಿದೆ.
ಖಾನಾಪುರ ಸಮಗ್ರ ಅಭಿವೃದ್ಧಿಗೆ ಸಂಘರ್ಷ ಯಾತ್ರೆ ನಡೀತಾ ಇದೆ. ಖಾನಾಪುರದಿಂದ ಸುವರ್ಣ ವಿಧಾನಸಭೆ ಸೌಧವರೆಗೂ ಕೂಡ ಈ ಒಂದು ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಸುಮಾರು 40 ಕಿಲೋಮೀಟರ್ ಪಾದಯಾತ್ರೆಗೆ ಶಾಸಕಿ ನೇತೃತ್ವದ ಖಾನಾಪುರ ಜನತೆಯೂ ಕೂಡ ಸಾಥ್ ನೀಡಿದ್ದಾರೆ. ನಿನ್ನೆ ರಾತ್ರಿ ಎಳ್ಳೂರು ಗ್ರಾಮಕ್ಕೆ ತಲುಪಿದಂತಹ ಪಾದಯಾತ್ರೆ ಇನ್ನು ಇವತ್ತು ಬೆಳಗಿನ ಜಾವ ಎಳ್ಳೂರಿನಿಂದ ವಡಗಾವಿ ಯಡಿಯೂರಪ್ಪ ಮಾರ್ಗವಾಗಿ ಸುವರ್ಣಸೌಧವನ್ನ ಪಾದಯಾತ್ರೆ ತಲುಪಲಿದೆ. ಇನ್ನು ಸುವರ್ಣಸೌಧ ಬಳಿಯ ಹೈವೇಯಲ್ಲಿ ಪಾದಯಾತ್ರೆಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಭಾಗವಹಿಸಿದ್ದಾರೆ. ಈ ಒಂದು ಪಾದಯಾತ್ರೆಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಕೂಡ ಭಾಗಿಯಾಗಿರುವಂಥದ್ದು. ಹೀಗೆ ಸಾಕಷ್ಟು ಅಂದ್ರೆ ಖಾನಾಪುರ ಅಭಿವೃದ್ಧಿ ನೆರೆ ಪರಿಹಾರಕ್ಕೆ ಆಗ್ರಹಿಸಿ ಶಾಸಕಿ ಅಂಜಲಿ ನಿಂಬಾಳ್ಕರ್ ಅವರು ಈ ಒಂದು ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ. ಈ ಒಂದು ಪಾದಯಾತ್ರೆಯಲ್ಲಿ ವಿಪಕ್ಷ ನಾಯಕ ಸೇರಿದಂತೆ ಸಾಕಷ್ಟು ಕಾಂಗ್ರೆಸ್ ಮುಖಂಡರು ಕೂಡ ಇನ್ನು ಕಾಂಗ್ರೆಸ್ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಸಾಥ್ ನೀಡಿದ್ದಾರೆ. Yeah.